ಈ ಚಾರ್ಜ್ ಶೀಟ್ನಲ್ಲಿ ಲಭ್ಯವಿರುವ ಮಾಹಿತಿಗಳ ಪ್ರಕಾರವಾಗಿ ದರ್ಶನ್ ಮೇಲೆ ಬಂದಿರತಕ್ಕಂಥ ಆರೋಪಗಳೇನು ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿಯನ್ನು ಶೆಡ್ ಕರ್ಕೊಂಡು ಬಂದ್ರೋ ಶೆಡ್ಡು ಕರ್ಕೊಂಡು ಹೋಗ್ರೋ ಅಂತ ಹೇಳಿದ್ದೆ ದರ್ಶನ್ ಅಂತ ಮೊಟ್ಟ ಮೊದಲಿಗೆ ದರ್ಶನ್ ಈ ಒಂದು ಕೇಸಲ್ಲಿ ಬಂದಿರತಕ್ಕಂಥ ಪ್ರಮುಖ ಆರೋಪ ಏನು ಅಂತ ಹೇಳಿದ್ರೆ ಯೂಶುವಲ್ ಆಗಿ ಈ ಕೇಸು ಸ್ಟಾರ್ಟಿಂಗ್ ಹಂತದಗಳಲ್ಲಿ ನಮಗೆ ಸಿಕ್ಕ ಮಾಹಿತಿ ಏನು ಅಂತ ಹೇಳಿದ್ರೆ ಮೊದಲು ಈ ರೇಣುಕಾ ಸ್ವಾಮಿ ರಘು ಇನ್ನೊಬ್ಬರೆಲ್ಲ ಮೊದಲು ಬರೋದು ರಾಜರಾಜೇಶ್ವರಿ ನಗರದ ದರ್ಶನ್ ಮನೆ ಹತ್ರ ಆಗ ದರ್ಶನ್ ಹೇಳಿದ್ದೇನು ಅಂತ ಹೇಳಿದ್ರೆ ಇವನನ್ನು ಶೆಡ್ ಕರ್ಕೊಂಡು ಹೋಡೀರಿ ಅಂತ ಶೆಡ್ ಕರ್ಕೊಂಡು ಹೋಡೀರಿ ನಾನು ಬರ್ತೀನಿ ಅಂತ ದರ್ಶನ್ ಹೇಳಿದ್ದು ಅಂತ ಹತ್ಯೆಯಲ್ಲಿ ಆರೋಪಿ ದರ್ಶನ್ ದೇ ಪ್ರಮುಖ ಪಾತ್ರ ಅಂತ ಆರೋಪ ಪಟ್ಟಿ ಹೇಳ್ತಾ ಇದೆ ಮೇಯ್ನ್ ಪಾತ್ರ ಇರೋದೇ ದರ್ಶನ್ದು ವಿತೌಟ್ ದರ್ಶನ್ ಈ ಕೇಸಲ್ಲಿ ಅಕಸ್ಮಾತ್ ದರ್ಶನ್ ಮೈನಸ್ ಮಾಡಿಬಿಡಿ ಅಕಸ್ಮಾತ್ ದರ್ಶನ್ ಮೈ ಮೈನಸ್ ಮಾಡಬೇಡೋಣ ನಾವು ಒಂದು ವೇಳೆ ಮೈನಸ್ ಮಾಡಿಬಿಟ್ರೆ ರೇಣುಕಾಸ್ವಾಮಿ ಕೊಲೆವರೆಗೂ ಈ ಕೇಸ್ ಹೋಗ್ತಾಯಿತ್ತಾ ರೇಣುಕಾಸ್ವಾಮಿ ಇದೇ ಪಟ್ಟಣಗೆರೆಯ ಶೆಡ್ಗೆ ಬರತಕ್ಕಂಥ ಪ್ರಮೇಯ ಎದುರಾಗ್ತಾ ಇತ್ತ ಅಂತ ಇಲ್ವಲ್ಲ ಹೇಗೆ ಪವಿತ್ರ ಗೌಡ ಹೇಳಿದ್ದು ಒಂದೇನೋ ಫೋ ಫೋನ್ ನಂಬರ್ ಟ್ರೇಸ್ ಮಾಡು ಅಂತ ಆಯಿತು ಟ್ರೇಸ್ ಮಾಡಿದ್ರು ಅವ್ನು ಕರ್ಕೊಂಡು ಬಂದರು ಬಂದ ಮೇಲಾದಂಥ ಬೆಳವಣಿಗೆಗಳಿದೆಯಲ್ಲ ಯಾರೋ ಪ್ರದೋಷ್ಗೋ ಇನ್ಯಾರೋ ವಿನಯ್ಗೋ ಇನ್ಯಾರಿಗೋ ಪ್ರದೀಪ್ಗೋ ಇನ್ಯಾರಿಗೋ ಅವನನ್ನು ಕೊಲ್ಲಬೇಕು ಎನ್ನುವುದಕ್ಕೆ ನೇರ ನೇರ ಕಾರಣಗಳಿಲ್ಲ ಏನು ಕಾರಣ ಅವ್ರಿಗೆ ಪ್ರದೋಷಕ್ಕೆ ಆಗಲಿ ರೀ ಪ್ರದೋಷಿಗೆ ಆಗಲಿ ರೇಣುಕಾಸ್ವಾಮಿ ನಾನು ಕೊಲ್ಲಬೇಕು ಗೊತ್ತಿರ್ತದಲ್ಲ ಎಲ್ರಿಗೂ ಕೂಡ ಒಂದು ಕೊಲೆ ಅದರ ತೀವ್ರತೆಗಳು ಶಿಕ್ಷೆ ಸಮಾಜವನ್ನು ಆಮೇಲೆ ಫೇಸ್ ಮಾಡಬೇಕಾಗಿರ್ತಕ್ಕಂಥ ರೀತಿ ಒಂದು ಕುಟುಂಬದ ಗೌರವ ತನ್ನ ಗೌರವ ತನ್ನ ಮುಂದಿನ ಜೀವನ ತನ್ನ ವೃತ್ತಿ ತನ್ನ ನಂಬಿಕೊಂಡವರ ಬದುಕು ಇರುತ್ತಲ್ಲ ಯೋಚನೆ ಮಾಡ್ತಾನೊಬ್ಬ ಒಬ್ಬ ಮನುಷ್ಯ ಅಕಸ್ಮಾತ್ ದರ್ಶನ್ ಮೈನಸ್ ಮಾಡಿಬಿಡಿ ಇದರಲ್ಲಿ ಇಡೀ ಪ್ರಕರಣದಲ್ಲಿ ಬೇರೆಯವ್ರಿಗೆ ಅಂಥ ಜೆನ್ಯೂವಿನ್ ರೀಸನ್ ಇಲ್ಲ ದರ್ಶನ್ ಈ ಕೊಲೆಗೆ ಪ್ರೇರಣೆ ಆಗಿದ್ದಿರಬೇಕು ಇಲ್ಲ ಖುದ್ದು ದರ್ಶನೆ ಥಳಿಸಿದ್ದಿರಬೇಕು ದರ್ಶನ್ ತಿಳಿಸಿರುವುದನ್ನು ನೋಡಿ ಉಳಿದವರಿಗೂ ಕೂಡ ಅದು ಉತ್ಸಾಹವನ್ನು ತುಂಬಿ ಅವರು ಉನ್ಮತ್ತರಾಗಿ ಹಲ್ಲೆ ಮಾಡಿರಬೇಕು ಅದರ್ವೈಸ್ ವಿತೌಟ್ ಪವಿತ್ರ ಗೌಡ ವಿತೌಟ್ ದರ್ಶನ್ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಆಗ್ತಿರಲಿಲ್ಲ ಅಂತ ಯಾರಾದರೂ ಇದನ್ನು ಇವರಿಬ್ಬರು ಇಲ್ಲದೆ ಯಾರಾದರೂ ಹೇಳಬಹುದು ರೀ ಇವರಿಬ್ಬರಿಂದ ಕೊಲೆ ಆಗ ಇರಲಿಲ್ಲ ಅಂತ ರೇಣುಕಾ ಸ್ವಾಮಿ ಪ್ರಾಣ ಹೋಗೋವರೆಗೂ ದರ್ಶನ್ ಇದ್ದಿದ್ದು ಶೆಡ್ನಲ್ಲೇ ಅಂತ ಇಲ್ಲೇನು ಬಂತು ಇನಿಷಿಯಲಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ದರ್ಶನ್ ಬಂದಿದ್ದಿದ್ದು ನಿಜ ಒಂದು ಏಟ್ ಕಪಾಳು ಕೊಡ್ದು ಬಿಡೇ ಯಾಕೋ ಹೆಂಗೆ ಮಾಡಿದ್ಯಾ ಇದೆಲ್ಲ ಮಾಡಬಾರ್ದು ಕಣೋ ಅಂತ ಹೇಳಿ ದರ್ಶನ್ನು ಆಮೇಲೆ ಒಂದು ಊಟ ತಂದು ಕೊಟ್ಟರು ಇವನಿಗೆ ಅದೇನೊಂದು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ರ ಅವ್ನಿಗೆ ಏಟ್ ಬಿದ್ದಿರುತ್ತಲ್ಲ ಟ್ಯಾಬ್ಲೆಟ್ ಕೊಟ್ಟು ಕಳಿಸು ಅಂತ ಹೇಳಿಬಿಟ್ಟಿದ್ದು ದರ್ಶನ್ನು ಊಟ ಕೊಟ್ಟು ಕಳಿಸಿ ಅಂತ ಹೇಳಿ ಕೈ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ದರ್ಶನ್ ಹೋಗಿದ್ದು ಆಮೇಲೆ ಮರ್ಡರ್ ಆದ ಮೇಲೇನೆ ದರ್ಶನ್ ಆ ಬಂದಿದ್ದು ಅಂತ ಇನಿಷಿಯಲ್ ರಿಪೋರ್ಟ್ ಹೇಳ್ತಾ ಇದ್ದದ್ದು ಇನಿಷಿಯಲಿ ನಮಗೆ ಸಿಕ್ಕಂತಹ ಪ್ರಾಥಮಿಕ ಮಾಹಿತಿಗಳ ಆಧಾರದ ಮೇಲೆ ಮಾತನಾಡೋದಾದರೆ ಆದರೆ ಚಾರ್ಜ್ ಶೀಟ್ ಹೇಳ್ತಾ ಇದೆ ರೇಣುಕಾ ಸ್ವಾಮಿ ಸತ್ತು ಹೋಗೋವರೆಗೂ ಕೂಡ ದರ್ಶನ್ ಶೆಡ್ಡಲ್ಲೇ ಇದ್ದಿದ್ದು ಅಂತ ಇದು ವೈಟಲ್ ಎವಿಡೆನ್ಸ್ ಆಗುತ್ತೆ ಹಾಗಾಗಿ ನಾನು ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ಯಾರೋ ಹೊಡೆದು ಬಿಟ್ರು ನಾನೇನು ನೋಡಲಿಲ್ಲ ಯಾರೋ ಹೊಡೆದಿದ್ದಕ್ಕೆ ನಾನು ಹೊಣೆನ ನಾನು ಬರೀ ಬೆಲ್ಟಲ್ಲಿ ಹೊಡೆದೆ ಯಾರು ಏನೇನೋ ಮಾಡಿದ್ರು ಈ ಥರದ ಕಥೆಗಳಿದೆಯಲ್ಲ ಈ ಕಥೆಗಳು ಈ ಒಂದು ಆರೋಪ ಪಟ್ಟಿಯನ್ನು ಗಮನಿಸಿದಾಗ ಸ್ಟ್ಯಾಂಡ್ ಆಗಲ್ಲ ರೇಣುಕಾ ಸ್ವಾಮಿಗೆ ಕಾಲಿಂದ ಮನಸ್ಸೋ ಇಚ್ಛೆ ಒದ್ದಿದ್ದೇ ಇರ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ರೇಣುಕಾ ಸ್ವಾಮಿ ನಾನು ಈ ಹಿಂದೆ ಕೂಡ ಹೇಳಿದ್ದೆ ವ್ಯಕ್ತಿ ಯಾರಾದರೂ ಆಗಿರಲಿ ಒಬ್ಬ ಗಂಡುಸು ಅಂತ ಒಂದು ಜನ್ಮ ತಾಳ್ತಾನಲ್ರಿ ಗಂಡು ಮಗ ಗಂಡು ಹುಡುಗ ಅಂತ ಒಬ್ಬ ಜನ್ಮ ತಾಳ್ತಾನಲ್ಲ ಆ ಯಾವುದೇ ವ್ಯಕ್ತಿಗೆ ಈ ರೇಣುಕಾ ಸ್ವಾಮಿ ಬಂತಲ್ಲ ಒಂದು ಸಾವು ಆ ಥರ ಸಾವು ಬರಬಾರ್ದು ಕಾರಣ ಇಷ್ಟೇ ಮರ್ಮಾಂಗದ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗಳಿದೆಯಲ್ಲ ಈ ಹಲ್ಲೆ ಆನಂತರದಲ್ಲಿ ಸಿಕ್ಕಂಥ ಫೋಟೋಗಳಿದೆಯಲ್ಲ ಯಾರೇ ನೋಡಿದ್ರು ಅನಿಸುತ್ತೆ ರೀ ವಾಟ್ ಎವರ್ ಮೇ ಬಿ ದ ಕ್ರೈಮ್ ಆ ಮನುಷ್ಯ ಏನೇ ಕ್ರೈಮ್ ಮಾಡಿರಲಿ ಏನೇ ಕಥೆಗಳಾಗಿರಲಿ ಅವನು ಸತ್ತ ಬಗೆ ಇದೆಯಲ್ಲ ಈ ಥರ ಯಾರಿಗೂ ಬರಬಾರ್ದು ಅಂತ ಕಾರಣ ಇಷ್ಟನೇ ಅವನಿಗೆ ಒಂದೂವರೆಯಿಂದನೋ ಎರಡು ಗಂಟೆಯಿಂದನೋ ಶುರು ಮಾಡಿಕೊಂಡು ಐದು ಮುಕ್ಕಾಲು ಆರು ಗಂಟೆವರೆಗೂ ಹೊಡೆದಿದ್ದಾರೆ ಅಂತ ಮಾಹಿತಿ ಇರೋದು ಮಧ್ಯಾಹ್ನ ಒಂದೂವರೆಯಿಂದ ಐದು ಮುಕ್ಕಾಲು ಆರು ಗಂಟೆ ಆ ಸಮಯದಲ್ಲಿ ಪ್ರಾಣ ಹೋಯಿತು ಅಂತ ಅವನು ಬೇಡ್ಕೊಂಬಿಟ್ಟಿರ್ತಾನೆ ಬೇಕಾದ್ರೆ ನಾನು ಯಾರಾದರೂ ಚಾಕು ಚುಚ್ಚಿನೋ ಒಂದು ಮಚ್ಚಲ್ಲೋ ಸಾಯಿಸಿಬಿಡಿ ಇಷ್ಟು ಹಿಂಸೆ ಅಂತ ನಾನು ಕೊಡಬೇಡಿ ಅಂತೇಳಿ ಅಷ್ಟು ಟಾರ್ಚರ್ ಅವನಿಗೆ ಆಗಿತ್ತು ಅಂತ ಕಾಲಿಂದ ಮನಸ್ಸೋ ಇಚ್ಛೆ ದರ್ಶನ್ ಒದ್ದಿರೋದು ಅಂತ ದರ್ಶನ್ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವ ವೇಳೆಗೆ ದರ್ಶನ್ ದೇಹ ತೂಕ ನೂರ ಏಳು ಕೆ ಜಿ ಒಂದು ಕ್ವಿಂಟಲ್ ಮೇಲೆ ಏಳು ಕೆ ಜಿ ತೂಕ ದರ್ಶನ್ ಒಂದು ಕ್ವಿಂಟಲ್ ಮೇಲೆ ಏಳು ಕೆ ಜಿ ಬಟ್ಟಿಡಬೇಕು ಅಷ್ಟು ತೂಕ್ತಾ ಇದ್ದೆ ದರ್ಶನ್ ಅಂತಹ ವ್ಯಕ್ತಿ ಎದ್ದಾಳು ಬಲಶಾಲಿ ವ್ಯಕ್ತಿ ರೇಣುಕಾಸ್ವಾಮಿ ಎನ್ನುವ ಐವತ್ತೈದರ ಆಸುಪಾಸು ತೂಕದ ಒಬ್ಬ ವ್ಯಕ್ತಿಗೆ ಕಾಲಿಂದ ಮನುಷ್ಯ ಇಚ್ಛೆ ಒದ್ದಿದ್ದು ಒಂದು ಭಾಗ ಅದು ಮರ್ಮಾಂಗದ ಮೇಲೆ ಅದು ಬಿದ್ದಿದ್ದರೆ ಏಟುಗಳು ಆ ಮನುಷ್ಯ ಏನಾಗಿರಬೇಡ ಅಂತ ದರ್ಶನ್ ಹೊಡಿತಾ ಇದ್ದಂಥ ಏಟುಗಳಿಗೆ ಜೊತೆಗಿದ್ದವರೇ ಶಾಕ್ ಆಗಿದ್ದರು ಅಂತ ಜೊತೆಗಿದ್ದವರೇ ಬೆಚ್ಚಿಬೀಳ್ತಾ ಇದ್ದರು ಅಂತ ಆ ಏಟುಗಳಿಗೆ ಸ್ವಾಮಿ ಕರ್ಕೊಂಡು ಬಂದಂಥ ಕೆಲ ಹೊತ್ತಲ್ಲೇ ದರ್ಶನ್ ಶೆಡ್ಗೆ ಎಂಟ್ರಿ ಆಗಿದ್ದು ಶೆಡ್ಗೆ ಬರ್ತಾ ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದು ಇದೇ ದಾಸ ದಾಸ ಅಲಿಯಾಸ್ ಕಾಟೇರ ಅಲಿಯಾಸ್ ಡಿಬಾಸ್ ಅಲಿಯಾಸ್ ದರ್ಶನ್ ರೇಣುಕಾ ಸ್ವಾಮಿ ಬಟ್ಟೆ ಬಿಚ್ಚಿ ಹೊಡೆದಿದ್ದು ಕೂಡ ಇದೇ ದಾಸ ಅಂತ ಬೆನ್ನ ಮೇಲಿನ ಬೆಲ್ಟು ಏಟ್ಗಳಿತ್ತಲ್ಲ ಆ ಬೆಲ್ಟ್ ಏಟು ಖುದ್ದು ದರ್ಶನ್ ಹೊಡೆದಿದ್ದಂಥ ಏಟುಗಳು ಅಂತ ಇಲ್ಲಿವರೆಗೂ ಇದ್ದಂಥ ಮಾಹಿತಿ ಕಾಲಿಂದ ಒದ್ದಿರೋದು ದರ್ಶನ್ ಅಂತ ಇದೀಗ ಬರ್ತಾ ಇದೆ ರೇಣುಕಾಸ್ವಾಮಿ ಸತ್ತು ಹೋಗ್ತಾ ಇದ್ದಂತೆಯೇ ಎಲ್ಲ ನೋಡ್ಕೊಳ್ರೋ ನೀವು ಎಲ್ಲ ಮ್ಯಾನೇಜ್ ಮಾಡಿ ಹೇಳಿ ದರ್ಶನ್ ಹೇಳಿದ್ದಿದ್ದು ಪ್ರದೋಷಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳ ಹಣವನ್ನು ಕೊಟ್ಟು ಸಾಕ್ಷ್ಯ ನಾಶ ಆಗಿಬಿಡಬೇಕು ನನ್ನ ಹೆಸರು ಎಲ್ಲೂ ಬರಕೂಡದು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ತಗೋ ಇಷ್ಟು ದುಡ್ಡು ಮೂವತ್ತು ಲಕ್ಷ ನನ್ನ ಹೆಸರು ಬರಕೂಡದು ಯಾವುದೇ ಎವಿಡೆನ್ಸ್ಗಳು ಇರಬಾರ್ದು ಯೂಸ್ ಯುವರ್ ಬ್ರೈನ್ ನಿನ್ನ ಮೆದುಳನ್ನು ಬಳಸ್ಕೋ ನಿನ್ನ ಕಾಂಟ್ಯಾಕ್ಟ್ ಬಳಸ್ಕೋ ಅದೇನು ಮಾಡ್ತೀಯೋ ಗೊತ್ತಿಲ್ಲ ಹಣ ತಗೋ ಹೆಸರು ನಾನು ಬರಬಾರ್ದು ಸ್ವಾಮಿ ಬಾಡಿನ ಎತ್ತ ಬಿಸಾಕ್ಬಿಟ್ರೆ ಇಲ್ಲಾದ್ರೆ ಹೆಸರಿದ್ದೀನ ಅಂತ ಹೇಳಿದ್ದೆ ದರ್ಶನ್ ಅಂತ ದರ್ಶನ್ ಶೆಡ್ಗೆ ಬಂದು ಹೋಗಿರ್ತಕ್ಕಂಥ ಸಿ ಸಿ ಟಿ ವಿ ದೃಶ್ಯ ಕೂಡ ಒಂದು ಕಡೆ ಸೆರೆಯಾಗಿದೆ ಅಲ್ಲಿಗೆ ಇದರಿಂದ ಈ ಒಂದು ಚಾರ್ಜ್ ಇದೆಯಲ್ಲ ದರ್ಶನ್ ಮೇಲೆ ಮಾಡ್ತಿರ್ತಕ್ಕಂಥ ಚಾರ್ಜ್ ಅಥವಾ ಆರೋಪ ಈ ಆರೋಪದಿಂದ ಅಷ್ಟು ಸುಲಭಕ್ಕೆ ದರ್ಶನ್ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕಡೆ ಈ ದರ್ಶನ್ ಎ ಟೂನ ಎ ಒನ್ನ ಎ ತ್ರೀನ ಇವೆಲ್ಲವೂ ಒಂದು ಸೀರಿಯಲ್ ನಂಬರ್ ಅಷ್ಟೇ ಕ್ರಮ ಸಂಖ್ಯೆಗಳಷ್ಟೇ ಇದರಲ್ಲಿ ಎ ಟು ಆಗಿಬಿಟ್ರೆ ಆ ಒಂದು ಪ್ರಕರಣದ ತೀವ್ರತೆ ಕಡಿಮೆ ಎ ಒನ್ ಆಗಿಬಿಟ್ರೆ ಪ್ರಕರಣದ ತೀವ್ರತೆ ಜಾಸ್ತಿ ಎ ಸೆವೆನ್ ಆಗಿಬಿಟ್ರೆ ಕಡಿಮೆ ಎ ಸೆವೆಂಟೀನ್ ಆಗಿಬಿಟ್ರೆ ಇನ್ನೂ ಕಡಿಮೆ ಅಂತಲ್ಲ ಒಂದು ಕ್ರಮ ಸಂಖ್ಯೆಗೆ ಅಂತ ಬರ್ಕೊಳ್ತಾರೆ ಅಷ್ಟೇ ಇದು ಅಕ್ಯೂಸ್ಡ್ ನಂಬರ್ ಒನ್ಗೆ ಇದ್ದರೆ ಭಾಳ ಶಿಕ್ಷೆ ಅಕ್ಯೂಸ್ಡ್ ಸೆವೆನ್ ಆಗಿಬಿಟ್ರೆ ಏನೂ ಇಲ್ಲ ಸೆವೆಂಟೀನ್ ಆಗಿಬಿಟ್ರೆ ಏನೂ ಇಲ್ಲ ನೋ ಆ ಥರ ಇರಲ್ಲ ಆದರೆ ಇದೇ ಆರೋಪಗಳೇನಾದರೂ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ಎಫೆಕ್ಟಿವ್ ಆಗಿ ಸಾಕ್ಷ್ಯ ಸಮೇತ ಮಂಡಿಸಿಬಿಟ್ರೆ ಅದು ನ್ಯಾಯಮೂರ್ತಿಗಳಿಗೆ ಒಂದು ಕಡೆ ಕನ್ವಿನ್ಸ್ ಆಗಿಬಿಟ್ರೆ ಕನ್ವಿನ್ಸ್ ಆಗಿಬಿಟ್ರೆ ಸಾಕು ದರ್ಶನ್ಗೆ ಒಂದು ಮರ್ಡರ್ಗಾಗಬಹುದಾದಂಥ ಶಿಕ್ಷೆ ಆಗುತ್ತೆ